ದೇಶದಾದ್ಯಂತ ರಾಷ್ಟ್ರೀಯ ಪೌರತ್ವ ನೋಂದಣಿ ಅನ್ವಯಗೊಳಿಸಿ ದೇಶದ ಗಡಿಯನ್ನು ಸುರಕ್ಷಿತವಾಗಿಡಲು ಕಠೋರ ಹೆಜ್ಜೆಗಳನ್ನು ಇಡಬೇಕು ಮತ್ತು ಗಡಿಯಲ್ಲಿ ಅವಶ್ಯವಿರುವಂತಹ ಪರಿಹಾರೋಪಾಯಗಳನ್ನು ತಕ್ಷಣ ಮಾಡಬೇಕು ಎಂದು ಆಗ್ರಹಿಸಿ ಹಿಂದೂ ಜನಜಾಗೃತಿ ಸಮಿತಿಯ ವತಿಯಿಂದ ಪ್ರತಿಭಟನೆ ನಡೆಯಿತು. ಅಸ್ಸಾಂನಲ್ಲಿ ಬಾಂಗ್ಲಾದೇಶಿ ನುಸುಳುಕೋರರು ಯಾರು ಮತ್ತು ಮೂಲ ಅಸ್ಸಾಮಿ ನಾಗರಿಕರು ಯಾರು ಎಂಬ ಮಾಹಿತಿಯನ್ನು ನೀಡುವ ರಾಷ್ಟ್ರೀಯ ಪೌರತ್ವ ನೋಂದಣಿ ಅಂತಿಮ ಪಟ್ಟಿಯನ್ನು ಪ್ರಕಟಿಸಲಾಗಿದೆ. ಅದರಲ್ಲಿ 11,06,657 ನಾಗರಿಕರ ಹೆಸರುಗಳನ್ನು ಸೇರಿಸಿಲ್ಲ. ಇದರ ಅರ್ಥವೇನೆಂದರೆ ಇಷ್ಟೊಂದು ಜನರು ಕಾನೂನುಬಾಹಿರವಾಗಿ ಅಂದರೆ ನುಸುಳಿಕೊಂಡು ವಾಸಿಸುತ್ತಿದ್ದಾರೆ. ಕೇಂದ್ರ ಸರ್ಕಾರವು ದೇಶದಾದ್ಯಂತ ಬಾಂಗ್ಲಾದೇಶಿ ಹಾಗೂ ಮ್ಯಾನ್ಮಾರ್ ಮತ್ತು ಪಾಕಿಸ್ತಾನದಿಂದ ಬಂದಿರುವ ನುಸುಳುಕೋರರ ಸಂಖ್ಯೆ ನಿರ್ದಿಷ್ಟವಾಗಿ ಎಷ್ಟಿದೆ ಎಂದು ತಿಳಿದುಕೊಳ್ಳಲು ಎಲ್ಲಾ ರಾಜ್ಯಗಳಿಗೆ ರಾಷ್ಟ್ರೀಯ ನಾಗರಿಕ ನೋಂದಣಿ ಪಟ್ಟಿಯನ್ನು ನಿಗದಿತ ಸಮಯ ಮಿತಿಯೊಳಗೆ ತಯಾರು ಮಾಡಲು ತಕ್ಷಣ ಆದೇಶ ನೀಡಬೇಕು. ಹಿಂದೂ ಜನಜಾಗೃತಿ ಸಮಿತಿಯ ಶ್ರೀ ಚಂದ್ರಮುಗೇರ ಹೇಳಿದರು. ನುಸುಳುಕೋರರನ್ನು ಹೊರಹಾಕುವುದಕ್ಕೋಸ್ಕರ NCR ಅನ್ನು ಸ್ಥಾಪನೆ ಮಾಡಿದೆಯೋ ಅದೇ ರೀತಿ ಪಾಕಿಸ್ತಾನ ಬಾಂಗ್ಲಾದೇಶದಿಂದ ಭಾರತಕ್ಕೆ ಬರ್ತಾ ಇರುವಂತಹ ಹಿಂದೂಗಳಿಗೆ ಭಾರತೀಯ ನಾಗರಿಕತ್ವವನ್ನು ನೀಡಬೇಕು, ಆ ದಿಶೆಯಲ್ಲಿ ಒಂದು ಕಾನೂನನ್ನು ರಚನೆ ಮಾಡಬೇಕನ್ನುವಂತಹ ಬೇಡಿಕೆಯನ್ನು ಇವತ್ತು ಈ ನಾವು ಆಂದೋಲನದ ಮೂಲಕ ಮಾಡ್ತಾ ಇದ್ದೇವೆ. ಆಯಾ ರಾಜ್ಯ ಸರ್ಕಾರಗಳು ಅಲ್ಲಿಗೆ ಸಂಬಂಧಪಟ್ಟಂತಹ ಹಿಂದುತ್ವವಾದಿಗಳಿಗೆ ಸೂಕ್ತ ರಕ್ಷಣೆಯನ್ನು ಕೊಡಬೇಕನ್ನುವಂತಹ ಬೇಡಿಕೆಯನ್ನು ಸಹ ನಾವು ಈ ಆಂದೋಲನದ ಮೂಲಕ ಮಾಡ್ತಾ ಇದ್ದೇವೆ. ಬಂಧುಗಳೇ, ಇವತ್ತು ಎರಡು ಮುಖ್ಯ ವಿಷಯವನ್ನು ತಗೊಂಡು ನಾವು ಈ ಆಂದೋಲನವನ್ನು ಮಾಡಿದ್ದೇವೆ. ಒಂದು, ಈ ದೇಶದ ಎಲ್ಲ ರಾಜ್ಯಗಳಲ್ಲಿ NCR ಕಾನೂನನ್ನು ಸಮಯ ಮಿತಿ ಇಟ್ಟು ಜಾರಿಗೊಳಿಸಬೇಕು. ನುಸುಳುಕೋರರಿಗೆ ಸಹಾಯವನ್ನು ಮಾಡ್ತಾ ಇರುವಂತಹ ಸಂಘಟನೆ ಅಧಿಕಾರಿಗಳಿಗೆ ಕಠಿಣ ಶಿಕ್ಷೆಯನ್ನು ಕೊಡಬೇಕು. ಅದೇ ರೀತಿ ಹಿಂದುತ್ವವಾದಿಗಳ ಹತ್ಯೆಯನ್ನು ಮಾಡ್ತಾ ಇರುವಂತಹವರಿಗೆ ಕಠಿಣ ಶಿಕ್ಷೆಯನ್ನು ಕೊಡಬೇಕು, ಹಿಂದುತ್ವವಾದಿಗಳಿಗೆ ರಕ್ಷಣೆಯನ್ನು ಕೊಡಬೇಕನ್ನುವಂತಹ ಬೇಡಿಕೆಯನ್ನ ನಾವು ಈ ಆಂದೋಲನದ ಮೂಲಕ ಮಾಡ್ತಾ ಇದ್ದೇವೆ. ಸಂದರ್ಭದಲ್ಲಿ ಹಿಂದೂ ಜನಜಾಗೃತಿ ಸಮಿತಿಯ ಶ್ರೀ ಉಪೇಂದ್ರ ಆಚಾರ್ಯ, ಶ್ರೀರಾಮ ಸೇನಿಯ ಶ್ರೀ ಲೋಕೇಶ್, ಧರ್ಮ ಪ್ರೇಮಿಯಾದ ಸತೀಶ್, ಶಶಿಧರ್ ಬಾಳಿಕ, ಸನಾತನ ಸಂಸ್ಥೆಯ ಲೀಲಾವತಿ ನಾಯಕ್, ವನಜಾ ಸೂರತ್ಕಲ್, ಮಮತಾ ಹೊಸಬೆಟ್ಟು ಉಪಸ್ಥಿತರಿದ್ದರು.